ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರ ಬಿಆರ್ ಪಾಟೀಲ್. ಲೋಕಸಭಾ ಚುನಾವಣೆಗೆ ಟಿಕೆಟ್ಗೆ ಬಿಆರ್ ಪಾಟೀಲ್ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಬಿಆರ್ ಪಾಟೀಲ್ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ಗಾಗಿ ಬಿಆರ್ ಪಾಟೀಲ್ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಪಕ್ಷ ನನ್ನ ಪರಿಗಣಿಸಿ ಅಭ್ಯರ್ಥಿ ಮಾಡಿದ್ರೆ ಸ್ಪರ್ಧೆ ಮಾಡ್ತೇನೆ ಅಂತ ತಾವು ಕೂಡ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಅವರ ಆಸೆಯನ್ನ ಹೊರಹಾಕಿದ್ದಾರೆ. ಆಸೆ ಈಡೇರಿಸಿಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆಗೆ ಧುಮುಕ್ತೀನಿ ಅಂತ ಹೇಳಿದ್ದಾರೆ. ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದ್ರೆ ಸ್ಪರ್ಧೆ ಮಾಡೇ ಮಾಡ್ತೀನಿ. ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಬಿಆರ್ ಪಾಟೀಲ್ ಕೊಟ್ಟಿರುವಂತ ಹೇಳಿಕೆ ಇದು. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಹಾಗಾದ್ರೆ ಬಿಆರ್ ಪಾಟೀಲ್ ಸ್ಪರ್ಧೆಗಿಳಿತಾರ, ಹೈಕಮಾಂಡ್ ಟಿಕೆಟ್ ಅನ್ನ ಕೊಡುತ್ತಾ? ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಹೇಳಿಕೆ ಬಂದಿದೆ ಈಗ ಬಿಆರ್ ಪಾಟೀಲ್ ಅವರಿಂದ. ನಾನು ಟಿಕೆಟ್ ಕೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ನಾನು ಪಕ್ಷ ನನ್ನನ್ನು ಪರಿಗಣಿಸಿ ಅಭ್ಯರ್ಥಿ ಮಾಡಿದ್ರೆ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ. ನಾನು ಹೊರಗಡೆ ಬಿಡ್ತಾ ಇಲ್ಲ, ಬೀದರ್ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಇಟ್ಕೊಂಡಿದ್ದೇನೆ. ಕಾರಣ ಏನಿಲ್ಲ, ನನಗೆ ಯಾವತ್ತಲಿಂದೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಂತ ಆಸೆ ಇದೆ. ಇವತ್ತು ನನ್ನ ದೇಶದಲ್ಲಿ ಎಲ್ಲ ಅನೇಕ ಪ್ರಗತಿಪರ ಹೋರಾಟಗಾರರು, ಚಿಂತಕರು, ಎಲ್ಲ ರಾಷ್ಟ್ರೀಯ ಮುಖಂಡರು ಎಲ್ಲ ನನ್ನ ಪರಿಚಯಿಸಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಹೋಗಬೇಕು ಅಂತ ನನಗೆ ಆಸೆ ಇದೆ, ಅದು ಆಸೆ ಈಡೇರ್ತಾ ಇಲ್ಲ. ಈ ಸಲ ಒಂದು ಅವಕಾಶ ಇದೆ, ಕೇಳಬೇಕು ಅಂತ ಮಾಡಿದ್ದೀನಿ. ಪಕ್ಷ ಟಿಕೆಟ್ ಕೊಟ್ಟರೆ ನಿಲ್ತೀನಿ. ಸಾಕಾಗಿಲ್ಲ, ನನಗೆ ಸ್ವಲ್ಪ ವ್ಯಾಪಕವಾದಂಥ ಈ ಕೆಲಸ ಬೇಕಾಗಿದೆ ದೇಶದಲ್ಲಿ. ನಾನು ಮಾಡಾಯಿತು, 40 ವರ್ಷ ರಾಜಕಾರಣದಲ್ಲಿ ಮಾಡಾಯಿತು. ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ನೇರವಾಗಿ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದೇ ಇದೆ. ಆ ಕಾರಣಕ್ಕಾಗಿ ನಾನು ನಿರ್ಧಾರ ಮಾಡಿದ್ದೀನಿ. ಇವತ್ತು ನಾನು ಟಿಕೆಟ್ ಕೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನಾನು ಪಕ್ಷ ನನ್ನನ್ನು ಪರಿಗಣಿಸಿ ಅಭ್ಯರ್ಥಿ